ಬೆಂಗಳೂರಿನ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಎಂ ಏರೋ 2022 ಎಂಬ ವಿಷಯದ ಬಗ್ಗೆ ವಿಚಾರ ಸಂಕಿರಣ ಹಾಗೂ ವಸ್ತು ಪ್ರದರ್ಶನ ನಡೆಯಿತು. ಅಮೆರಿಕನ್ ಸೊಸೈಟಿ ಆಫ್ ಮೆಕ್ಯಾನಿಕಲ್ ಎಂಜಿನಿಯರ್ಸ್ ಜೊತೆಗೆ ASMG ಇಂಡಿಯಾ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹಿರಿಯ ವಿಜ್ಞಾನಿ ಪದ್ಮವಿಭೂಷಣ ಡಾಕ್ಟರ್ ವಿಕೆ ಅತ್ರೆ ಭಾಗವಹಿಸಿ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿಯನ್ನು ತುಂಬಿದರು. ಬೋಯಿಂಗ್ ಕಂಪನಿಯ ಉಪಾಧ್ಯಕ್ಷ ಸ್ಟೀವ್ ಚಿಶೋಲಂ, ASME CEO ಥಾಮಸ್ ಕೋಸ್ಟಬೆಲ್, ಇನ್ನು ಬೋಯಿಂಗ್ ಕಂಪನಿ ಉಪಾಧ್ಯಕ್ಷ ಡಾಕ್ಟರ್ ಮಿಲೆಸ್ಸಾ ಓರ್ಮಿ, ಗೋಕುಲ ಶಿಕ್ಷಣ ಫೌಂಡೇಶನ್ ಕಾರ್ಯದರ್ಶಿ MR ರಾಮಯ್ಯ, ಪ್ರಾಂಶುಪಾಲರಾದ ಡಾಕ್ಟರ್ NVR ನಾಯ್ಡು ಇತರರು ಉಪಸ್ಥಿತರಿದ್ದರು. ASME ಜಂಟಿ ಒಂದು ಸಹಯೋಗದಲ್ಲಿ ಈ ಒಂದು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಮೊದಲನೇ ಬಾರಿಗೆ ಬೋಯಿಂಗ್ ಅವರು, ನಮ್ಮ ಸಂಸ್ಥೆ ಮತ್ತು ASME ಅವರು ಮಾಡಿದ್ದಾರೆ. ಇದರಲ್ಲಿ ಸುಮಾರು 180-200 ಜನ ಎಲ್ಲ ದೇಶಗಳಿಂದ, ಸುಮಾರು 13-14 ದೇಶಗಳಿಂದ ಪ್ರತಿನಿಧಿಗಳು ಬಂದು ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಒಂದು ಎಕ್ಸಿಬಿಷನ್ನು ಸ್ಟಾರ್ಟ್ ಆಗಿದೆ. ಇದರಲ್ಲಿ ಹೆಚ್ಚಾಗಿ ನಮ್ಮ ವಿದ್ಯಾರ್ಥಿನಿಯರಿಗೂ ಇದೊಂದು ದೊಡ್ಡ ಎಕ್ಸ್ಪೋಜರು. ಅಂದರೆ ಇಂಟರ್ನ್ಯಾಷನಲ್ ಏವಿಯೇಷನ್ ಇಂಡಸ್ಟ್ರಿ ಅಂದರೆ ಹವಾಮಾನ ಒಂದು ವಿಮಾನಯಾನ ಒಂದು ಇಲಾಖೆಯಲ್ಲಿ ಯಾವ ರೀತಿಯಾದ ಅಭಿವೃದ್ಧಿ ನಡೀತಾ ಇದೆ, ಇದಕ್ಕೆ ನಮ್ಮ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಾವ ರೀತಿಯಾದ ಕೆಲಸಗಳನ್ನು ಮಾಡಿಕೊಂಡು ಅವ್ರಿಗೆ ಸಹಾಯ ಮಾಡೋ ರೀತಿಯಲ್ಲಿ ಮಾಡ್ತಾ ಇರೋದು ನನಗೆ ಅತೀವವಾದ ಸಂತೋಷವಾಗಿ ವ್ಯಕ್ತವಾಗ್ತಾ ಇದೆ. ಇದರಲ್ಲಿ ನಮ್ಮ ರಾಜ್ಯದ ಮತ್ತು ದೇಶದಲ್ಲಿ ಹೆಚ್ಚು ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್ ಅವ್ರು ಮಾಡಬೇಕು ಅಂತ ಅವರು ಉದ್ದೇಶ ಮಾಡ್ತಾ ಇದ್ದಾರೆ ಬೋಯಿಂಗ್ ಇಂಡಸ್ಟ್ರಿಯವರು. ಇದನ್ನು ಹೆಚ್ಚು ನಮ್ಮಲ್ಲಿರುವ ಆಂಟ್ರಪ್ರಿನರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೂ ಸಹ ಇದೊಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.